Hello, Snehitre. Welcome back to my channel. I'm Chaithra. Ivattu travel maadi bandid next day. Eshtu kelsa ide antira. Ellinda shuru maadli, yavad aamel maadli, yavad modlu maadli antane confusion. Hogo munche nanu batte ella ogdogide. Aa batte eradu tappashtu hage ide inna marchilla. Saanu ivattu swimming hogbekittu. Ivattu raja ant helibittu avlu hogilla. Rajesh mate Saanu inna eddilla malkidare. ನಾನು ಸುಮಾರು ಅರ್ಧ ಗಂಟೆ ಆಯಿತು ಎದ್ದು ಕೆಲಸ ಮಾಡೋಣ ಅಂದ್ಕೊಂಡು ಆವಾಗಲಿಂದ ಓಡಾಡ್ತಾನೆ ಇದ್ದೀನಿ. ಹೊಟ್ಟೆ ಹಸಿದಕ್ಕೆ ಶುರು ಆಗಿದೆ. ಅದಕ್ಕೆ ಇವಾಗ ಹಾಲಿಟ್ಟಿದ್ದೀನಿ, ಫ್ರಿಜ್ ಓಪನ್ ಮಾಡಿಬಿಟ್ಟಿದ್ದೀನಿ. ಫ್ರಿಜ್ ಒರೆಸ್ಬೇಕು, ಫ್ರಿಜ್ ಒರೆಸಿದ ಮೇಲೆ ತಂದಿರೋ ಸಾಮಾನು ಒಳಗಡೆ ಇಡಬೇಕು. ಕಿಚನ್ ಕ್ಯಾಬಿನೆಟ್ನ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡುಗೆಗೆ ತಿಂಡಿಗೆ ಶುರು ಮಾಡಬೇಕು. ಡೈನಿಂಗ್ ಟೇಬಲ್ ಫುಲ್ ಡಸ್ಟ್ ಆಗಿದೆ, ಅದನ್ನು ಡಸ್ಟ್ ತೆಗಿಬೇಕು. ಸೋಫಾ ಸ್ವಲ್ಪ ಡಸ್ಟಿಂಗ್ ಮಾಡಬೇಕು. ಆ್ಯಕ್ಚುಲಿ ವ್ಯಾಕ್ಯೂಮ್ ಮಾಡಿದಿದ್ರೆ ಆಗಿರೋದು, ಬಟ್ ಅಷ್ಟೊಂದು ಟೈಮ್ ಇಲ್ಲ. ಈಗ ಎಲ್ಲ ಕಡೆಯೂ ಸಾಮಾನುಗಳು ಬಿದ್ದಿದೆ. ಮನೆ ತಂದಿರೋಂಥ ಸಾಮಾನುಗಳು ಅದನ್ನು ಅನ್ಪ್ಯಾಕ್ ಮಾಡಬೇಕು. ಬ್ಯಾಗ್ಗಳು ಎರಡು ಮೂರು ಬ್ಯಾಗ್ ಏನೋ ತೊಗೊಂಡೋಗಿದ್ದು ನಾವು, ಅದೆಲ್ಲ ಅನ್ಪ್ಯಾಕ್ ಮಾಡಬೇಕು. ಅಲ್ಲಿ ಅಷ್ಟೊಂದು ವೀಡಿಯೋಗಳು ಮಾಡಿದ್ದೀನಿ, ಆದರೆ ಎಡಿಟ್ ಮಾಡಬೇಕು, ಅದು ಎಡಿಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದು ಊರಿಗೆ ಹೋಗೋ ಮುಂಚೆ ಒಂಥರ ಸಂಭ್ರಮ ಇರುತ್ತೆ, ಒಂಥರ ಕೆಲ್ಸಗಳಿರುತ್ತೆ. ಮನೆಗೆ ಬಂದ ಮೇಲೆ ಇನ್ನೊಂಥರ ಕೆಲಸಗಳು. ಓ ಮೈ ಗಾಡ್, ಹೊಟ್ಟೆ ಹಸಿಯೋಕ್ಕೆ ಶುರುವಾಗಿದೆ ನನಗೆ. ನಾನು ಬ್ರೆಡ್ ಏನು ಇಟ್ಟಿರಲಿಲ್ಲ, ಆಫ್ ಮಾಡಬೇಕಿತ್ತಲ್ಲ ಫ್ರಿಜ್ ಅಂಥೇಳಿ. ಈಗ ಬಿಸ್ಕೆಟು ಹಾಲು ಕುಡಿದ್ಬಿಟ್ಟು ತಿಂದ್ಬಿಟ್ಟು ಕೆಲಸಗಳನ್ನ ಶುರು ಮಾಡಬೇಕು. ಸ್ವಲ್ಪ ಎನರ್ಜಿ ತೊಗೊಂಡು ಮೊದಲು ಕಿಚನ್ ಕ್ಯಾಬಿನೆಟೇ ಕ್ಲೀನ್ ಮಾಡ್ಕೊಳೋಣ ಅಂತ ಇದ್ದೀನಿ. ಯಾಕಂದರೆ ತಿಂಡಿಗೆ ಮಾಡಬೇಕಲ್ಲ, ಹೊಟ್ಟೆ ಹಸಿದ ತಕ್ಷಣ ನನಗೆ ತಿಂಡಿ ಬೇಕು, ಇಲ್ಲ ಅಂದರೆ ಗ್ಯಾಸ್ ಫಾರ್ಮ್ ಆಗುತ್ತೆ, ಸುಸ್ತಾಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಇದಾದಮೇಲೆ ನೆಕ್ಸ್ಟು ಫ್ರಿಜ್ ಮಾಡ್ಕೊಳೋಣ ಅಂತ ಇದ್ದೀನಿ. ಯಾಕಂದರೆ ಫ್ರಿಡ್ಜಲ್ಲಿ ಇಡೋ ಅಂಥ ಥಿಂಗ್ಸ್ಗಳು ತುಂಬ ಇದೆ, ಅದನ್ನೆಲ್ಲ ನಾನು ಹೊರಗಡೆನೆ ಇಟ್ಕೊಂಡಿದ್ರೆ ಅದು ಒಂಥರ ಗಲೀಜು ಕಾಣುತ್ತೆ. ಆಯಿತು, ಹಾಲು ಬಂತು. ಈಗ ಹಾಲು ಕುಡಿದ್ ಬಿಡ್ತೀನಿ. ಸ್ನೇಹಿತರೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಇದನ್ನ ಸ್ನಾನ ಆಗಿಲ್ಲ, ಸ್ನಾನ ಮಾಡಿದ ಮೇಲೆ ನನಗೆ ತಿಂಡಿ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ತಿಂಡಿ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋದರೆ ಬಂದ ತಕ್ಷಣ ಪೂಜೆ ಮಾಡಿ
ತಿಂಡಿ ತಿನ್ಬೋದು. ಇವತ್ತು ದೇವರ ಪಾತ್ರೆ ಕೂಡ ಬೆಳಗ್ಗೆ ಬೇಕಿತ್ತು, ಶುಕ್ರವಾರ ನಾನು ಇರಲಿಲ್ವಲ್ಲ ಹಾಗಾಗಿ, ಬಟ್ ಇವತ್ತು ಅದು ಕೆಲಸ ಆಗೋದಿಲ್ಲ. ನಾ ತಿಂಡಿ ಮುಂಚೆನೇ ಮಾಡ್ತೀನಿ ಅದನ್ನೆಲ್ಲ, ತಿಂಡಿ ತಿನ್ಕೊಂಡು ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ, ಹಾಗಾಗಿ ಬೇಡ ಇವತ್ತು ನಾಳೆ ಮಾಡೋಣ ಅಂಥೇಳಿ ಅದೊಂದನ್ನು ಪೋಸ್ಟ್ಪೋನ್ ಮಾಡಿದ್ದೀನಿ. ಸದ್ಯಕ್ಕೆ ಎಷ್ಟು ಕೆಲಸ ಆಗಿದೆ ನೋಡಿದ್ದೀರಾ, ಆಮೇಲೆ ಇನ್ನೂ ಬಾಕಿ ಇದೆ ನೋಡೋಣ, ಎನರ್ಜಿ ಇದ್ದರೆ ಮಾಡ್ತೀನಿ. ಇನ್ನು ಎಡಿಟಿಂಗ್ ಕೆಲಸ ಅದು ಇಂಪಾರ್ಟೆಂಟು, ಅದನ್ನು ನಾನು ಡಿಲೇ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಯಾಕೆ ಅಂದರೆ ನಾನು ಒಂದು ವಾರದಿಂದ ಇದನ್ನು ತಿಂದಿರಲಿಲ್ಲ. ಸೊ ಏನೇನು ತಿಂದಿಲ್ವೋ ಒಂದು ವಾರದಲ್ಲಿ ಆ ತಿಂಡಿಗಳನ್ನ ಇನ್ಮೇಲೆ ನಾನು ಮಾಡಬೇಕು. ಏನೇನು ತಿಂದಿದ್ದೀನೋ ಅದು ಇನ್ನೊಂದು ವಾರ ಮಾಡೋ ಹಾಗಿಲ್ಲ. ತಿಂಡಿ ಮುಗಿಸ್ಕೊಂಡು ಸ್ನೇಹಿತರೆ ಈಗ ಫ್ರಿಜ್ ಒರೆಸೋದಕ್ಕೆ ಬಂದಿದ್ದೀನಿ. ಹೊರಗಡೆ ಇದಕ್ಕಿಂತ ಮೊದಲು ನಾನು ಒಳಗಡೆ ಕ್ಲೀನ್ ಮಾಡಬೇಕು. ಒಳಗಡೆ ಕ್ಲೀನ್ ಮಾಡಿಕೊಂಡು ಸಾಮಾನುಗಳಿಟ್ಬಿಟ್ರೆ ಆಮೇಲೆ ನಾನು ಹೊರಗಡೆಯಿಂದ ಯಾವಾಗಲಾದರೂ ಮಾಡ್ಕೋಬೋದು. ಫ್ರಿಜ್ ಆನ್ ಮಾಡಬೇಕು. ಏನೋ ಒಂಥರ ಡಾರ್ಕ್, ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗುತ್ತಪ್ಪ, ಅದು ಏನು ಅಂತ ಗೊತ್ತಿಲ್ಲ. ಯಾವಾಗಲೂ ಇಲ್ಲೇ ಆಗುತ್ತೆ. ನಾನು ಜಸ್ಟ್ ಪ್ಲೇನ್ ವಾಟರಲ್ಲಿ ಒರೆಸ್ತಾ ಇರೋದು, ಇನ್ನೇನು ಹಾಕ್ಕೊಂಡಿಲ್ಲ. ಸಾನುಗೆ ಇದು ತುಂಬ ಇಷ್ಟ, ಅದಕ್ಕೆ ರಾಜೇಶ್ನ ಸ್ವಲ್ಪನೇ ಮಾಡಿದ್ದೆ, ಆದರೂ ಅದರಲ್ಲೂ ಮಿಕ್ಸ್ ಇದ್ದಾರೆ, ಅವಳು ಕೇಳ್ತಾಳೆ ಅಂತ ಹೇಳಿಬಿಟ್ಟು. ಇವತ್ತು ಎಡಿಟಿಂಗ್ ಮಾಡೋದಕ್ಕೆ ಟೈಮು ಸಿಗಲಿಲ್ಲ, ಜೊತೆ ಜೊತೆಗೇ ಈಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿ ಇಟ್ಬಿಟ್ಟು ಕೂತ್ಕೊಳ್ಳೋಣ ಒಟ್ಟಿಗೆನೆ ಅಂಥೇಳಿ. ಸೊ ಮೈಸೂರಿಂದ ನುಗ್ಗೆ ಸೊಪ್ಪು ತಂದಿದ್ದೆ, ಫ್ರೆಶ್ ಆಗಿದೆ ಕಣೆ, ಹೊಸದಾಗಿ ಇವಾಗ ಕಟ್ ಮಾಡಿಸಿದ ಮೇಲೆ ಬೆಳೆದಿದೆ ನೋಡು, ಚೆನ್ನಾಗಿದೆ ತೊಗೊಂಡೋಗು ಅಂದರು. ಸೊ ಅದನ್ನು ತಂದಾಗ ಜಾಸ್ತಿ ದಿನ ಇಟ್ಟರೆ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಆ್ಯಂಡ್ ಹಳದಿ ಟರ್ನ್ ಆಗಿಬಿಡುತ್ತೆ, ಅದಕ್ಕೆ ಇವತ್ತೇ ಮಾಡ್ತಾಯಿದ್ದೀನಿ. ಈಗ ಸ್ನೇಹಿತರೆ ರೆಸ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸಾಕಾಯಿತು ಬೆಳಗ್ಗೆಯಿಂದ ಕೆಲಸ, ಅದಾದಮೇಲೆ ಸ್ವಲ್ಪ ಎಡಿಟಿಂಗು ಆಯಿತು, ಬಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ನಾನು ಬರ್ತ್ಡೇಗೆ, ನನ್ನ ಬರ್ತ್ಡೇಗೆ ದೂದ್ ಪೇಡ ಮಾಡಿದ್ದೆ ಮಿಲ್ಕ್ ಪೌಡರಲ್ಲಿ. ಅದು ನಾನು ಶೇರ್ ಮಾಡಿರಲಿಲ್ಲ, ಯಾಕಂದರೆ ಅದಾದಮೇಲೇ ಊರಿನ ವ್ಲಾಗ್ಸ್ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ದು. ಹಾಗಾಗಿ ಇವತ್ತು ನಾನು ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ. ಆ್ಯಂಡ್ ರಾಮನಗರದಲ್ಲಿ ಒಂದು ಮದುವೆ ಆಗಿತ್ತು ನೋಡಿ, ಆವಾಗ ನಾನು ಒಂದು ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಉಟ್ಟಿದ್ದೆ. ಅದು ನಿಮಗೆ ತುಂಬ ಜನಕ್ಕೆ ಇಷ್ಟ ಆಗಿತ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂದಿದ್ರಿ. ಬ್ಲೌಸ್ ನೀವೇ ಹೊಲ್ದಿದ್ದ, ಅದು ಡಿಸೈನ್ ತೋರಿಸಿ ಅಂತ ಹೇಳಿದ್ರಿ. ಸೊ ಇವತ್ತು ಅದನ್ನು ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಅದಾದಮೇಲೇ ನಾನು ಊರಿನ ವ್ಲಾಗ್ ಶುರು ಮಾಡಿದ್ರಿಂದ ನಾನು ಅದನ್ನು ತೋರಿಸೋದಕ್ಕಾಗಿರಲಿಲ್ಲ. ನಾನು ಕಮೆಂಟ್ಸ್ ನೋಡಿದ್ದೆ, ಹಾಗಾಗಿ ಇವತ್ತು ಮೊದಲು ಅದನ್ನು ತೋರಿಸ್ಬಿಡೋಣ, ಯಾವ್ದಾದ್ರು ಬಾಕಿ ಇದೆಯೋ ಅಂದ್ಬಿಟ್ಟು ಈಗ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಇದನ್ನು ಒಂದ್ಸರಿ ಬಿಚ್ಚಿ ತೋರಿಸ್ತೀನಿ. ಇದು ಸೆರಗು, ಪಿಂಕ್ ಕಲರ್ ಇದೆ, ಇಲ್ಲಿಂದ ಆರೆಂಜ್ ಅಂದರೆ ಸ್ಟಾರ್ಟಿಂಗಲ್ಲಿ ಸೀರೆ. ಈಗ ನಾವು ಇಲ್ಲಿ ನೋಡಿ ಫಾಲ್ಸ್ ಹಾಕಿದ್ದೀನಿ, ಫಾಲ್ಸ್ ಹಾಕಿರೋ ಅಷ್ಟು ಸೀರೆ ಆರೆಂಜ್ ಇದೆ, ಅದಾದಮೇಲೆ ಪಿಂಕ್ ಶುರು ಆಗುತ್ತೆ. ಅಂದರೆ ನಾವು ಇಲ್ಲಿಂದ ಪ್ಲೀಚ್ ಮಾಡ್ತೀವಲ್ವ ಸೆರಗು, ಅಷ್ಟಕ್ಕೆ ಬಾಡಿ ಕೆಳಗಡೆ ನೆರಿಗೆಗೆ ಆರೆಂಜು, ನಮ್ಮ ಬಾಡಿಗೆ ಪಿಂಕ್. ಸೊ ಸೂಪರ್ ಕಾಂಬಿನೇಷನ್ನು. ಸೀರೆ ಹೇಗಿದೆ ನೋಡಿ, ದೂರದಿಂದ ತುಂಬಾ ಶೈನ್ ಆ್ಯಂಡ್ ಲುಕ್ ಆಗಿ ಕಾಣುತ್ತೆ, ಬಟ್ ಏನಂತಾರೆ ಇದು ಸ್ಯಾರಿ ಮಟೀರಿಯಲ್ ಬಂದು ಒಂಥರ ಪಾಲಿಸ್ಟರ್ ಮಟೀರಿಯಲ್ಲು, ನನಗಿದು ಫೀಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಲುಕ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದು ಸಂಕ್ರಾಂತಿ ಹಬ್ಬಕ್ಕೆ, ಅಮೆಝಾನಲ್ಲಿ ತರಿಸಿದ್ದು. ನಾನು ಅವಾಗ ಶೇರ್ ಮಾಡಿದ್ದೆ ಇದರ ಲಿಂಕು, ಸೊ ಇವತ್ತು ಕೂಡ ಹಾಕಿರ್ತೀನಿ, ನೀವು ತುಂಬ ಜನ ಕೇಳಿದ್ರಲ್ಲ ನೋಡಿ. ಇದು ಅರೌಂಡ್ ನಾನು 1000 ರುಪೀಸ್ ಅವಾಗ ಕೊಟ್ಟು ತೊಗೊಂಡಿದ್ದು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ, 1100 ಆರ್ ಸಮಥಿಂಗ್ ಏನೋ ಕೊಟ್ಟಿದ್ದೆ ಆಗ. ಅದಕ್ಕೆ ಆರೆಂಜ್ ಕಲರ್ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ, ಅಂದರೆ ಇಲ್ಲಿ ಪಿಂಕ್ ಬರುತ್ತಲ್ವಾ, ಸೊ ಅದಕ್ಕೆ ಕಾಂಟ್ರಾಸ್ಟಾಗಿ ಆರೆಂಜ್ ಕಲರು. ತುಂಬ ರೇರ್ ಕಾಂಬಿನೇಷನ್ನು, ಚೆನ್ನಾಗಿದೆ ಇದು. ಆ್ಯಂಡ್ ಈಗ ವರ್ಕ್ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ. ಇದು ಬ್ಲೌಸು ನಾನೇ ಹೊಲಿಬೇಕು, ಈ ಥರ ಡಿಸೈನ್ ಟ್ರೈ ಮಾಡಬೇಕು, ಇದು ಬ್ಲೌಸ್ ಪೀಸ್ ಹಾಳಾದರೂ ಪರವಾಗಿಲ್ಲ ಬೇರೆ ತೊಗೊಳೋಣ ಅಂದ್ಬಿಟ್ಟು ನಾನೇ ಟ್ರೈ ಮಾಡಿದೆ. ಓಕೆ, ಚೆನ್ನಾಗಿ ಬಂತು. ನನಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು ಕಟ್ ವರ್ಕ್ ರೀತಿಯಲ್ಲಿ, ಎಷ್ಟೊಂದೆಲ್ಲ ಸಾಹಸ ಮಾಡಿದೆ ಅಂದ್ಬಿಟ್ಟು. ಹಾಗಾಗಿ ಏನಾದರೂ ಹಾಳಾದರೆ ಆದರೂ ಪರವಾಗಿಲ್ಲ ಅಂದ್ಕೊಂಡು ಟ್ರೈ ಮಾಡಿದೆ, ನಾಟ್ ಬ್ಯಾಡ್.
ಆ್ಯಂಡ್ ಇದು ಕೂಡ ಅದೇನೋ ಒನ್ ಟಕ್ ಬ್ಲೌಸ್ ಅಂತ ಏನೋ ಹೇಳ್ತಾರೆ, ಆ ಥರ ಹೊಲ್ದಿರೋದು ಕಟ್ಟೇನು ಮಾಡಿಲ್ಲ. ಸೊ ಇದು ಅಷ್ಟೊಂದು ಪ್ರಾಪರಾಗಿ ಬಂದಿಲ್ಲ, ಬಟ್ ಬೇರೆದೆಲ್ಲ ಚೆನ್ನಾಗಿ ಬಂದಿದೆ. ಇದರ ಟ್ಯುಟೋರಿಯಲ್ ಕೇಳಿದ್ರೆ ನಿಜವಾಗ್ಲೂ ಸ್ನೇಹಿತರೆ ನಾನು ತುಂಬಾ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀನಿ, ಇದನ್ನು ನಾನು ಕರೆಕ್ಟಾಗಿ ಹೇಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಟ್ಯುಟೋರಿಯಲ್ ತೋರಿಸೋದಿಲ್ಲ, ಬಟ್ ಈ ವರ್ಕ್ ಹೇಗೆ ಮಾಡಿರೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ನೆಕ್ಗೆ ಬಾಲ್ ಚೈನ್, ಗೋಲ್ಡ್ ಕಲರ್ದು ಬಾಲ್ ಚೈನ್, ಇದು ಸ್ಟೋನ್ ಚೈನು, ಅದ್ರ ಮೇಲೆ ನೆಕ್ಸ್ಟ್ ಬಾಲ್ ಚೈನು, ಅದಾದಮೇಲೆ ಇದು ಗೋಲ್ಡ್ ಮಣಿ. ಓಕೆ, ಗೋಲ್ಡ್ ಮಣಿ ಜೊತೆ ಇದು ಸಕ್ಕರೆ ಮಣಿ. ನಾನೊಂದು ಸಾರಿ ನನ್ನ ಬ್ಲೌಸ್ಗೆ ವರ್ಕ್ ಮಾಡಿ ತೋರಿಸಿದ್ದೆ ನಾನು ಸಕ್ಕರೆ ಮಣಿನ ಹೊಲ್ದಿರೋದು. ಇದು ಮೂರು ಲೈನು ಅಂಟಿಸಿರೋದು, ಇದು ಹೊಲ್ದಿರೋದು ನಾನು ಉದ್ದಕ್ಕೂ, ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದ್ರೂ. ಆ್ಯಂಡ್ ಇಲ್ಲಿ ನೋಡಿ, ಒಂದು ಬಾಲ್ ಚೈನ್, ಒಂದು ಸ್ಟೋನ್ ಚೈನ್, ಒಂದು ಬಾಲ್ ಚೈನ್, ಒಂದು ಸ್ಟೋನ್ ಚೈನ್. ಇದರಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಇಲ್ಲಿ ನಾನು ಹಿಂದಗಡೆ ಸೀಟ್ಗೆ ಹೊರ್ಕೊಂಡು ಕೂತಿರ್ತೀನಲ್ವಾ, ಆವಾಗ ಉಜ್ಜಿ ಉಜ್ಜಿ ಇಲ್ಲಿ ಅನಿಸಿರೋದು ಬಂದುಬಿಟ್ಟಿದೆ ನೋಡಿ, ಇಲ್ಲಿ 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 ಸ್ವಲ್ಪ ಬಂದುಬಿಟ್ಟಿದೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಏನಂದರೆ, ಇಲ್ಲಿ ಮಧ್ಯ ನಾನು ಚೈನ್ ಹಾಕಿದ್ದೀನಿ, ಮೆಟಲ್ ಚೈನ್ ಬರುತ್ತಲ್ಲ ಅದು, ಇದು ಪ್ಲಾಸ್ಟಿಕ್ದು ಬರುತ್ತೆ ನೋಡಿ, ಪ್ಲಾಸ್ಟಿಕ್ ಮೇಲೆ ಸ್ಟೋನ್ ಇರುತ್ತೆ, ಇದು ಅಂಟಿಸಿರೋದು. ಇದು ನನಗೆ ಅಷ್ಟೊಂದು ವರ್ತ್ ಅನ್ನಿಸ್ತಾ ಇಲ್ಲ, ಸ್ವಲ್ಪದಕ್ಕೇ ಬಂದುಬಿಟ್ಟಿದೆ ನೋಡಿ ಇದು, ಬಟ್ ಇದು ಬಂದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅನ್ಸಿರ್ತಾರಲ್ಲ ಅದನ್ನು ತೊಗೊಳೋದಕ್ಕೆ ಹೋಗಬೇಡಿ, ಹಿಂದೆಗಡೆ ಈ ಥರ ಮಾಡಬೇಕು ಅನ್ನೋಗಿದ್ರೆ ಸ್ಟೋನ್ ಚೈನ್ ಈಸ್ ಬೆಸ್ಟ್. ಅದಾದಮೇಲೆ ಇದನ್ನು ಹೊರ್ಕೊಂಡಾಗ ಬಂದುಬಿಡುತ್ತೆ ಅನ್ನೋ ಹಾಗಿದ್ರೆ ಒಂದು ಹೊಲಿಗೆ ಹಾಕಬೇಕು, ಹೊಲಿಗೆ ಹಾಕ್ಬೋದು, ಇದಕ್ಕೆ ಗೋಲ್ಡ್ ಥ್ರೆಡ್ ತೊಗೊಂಡು ಹೊಲಿಗೆ ಹಾಕಿದ್ರೆ ಅಲ್ಲಾಡ್ದೆ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಗೆ ಬಂದಮೇಲೆ ನಾನು ಇದನ್ನು ವಾಶ್ ಮಾಡಿದ್ದೆ, ವಾಶ್ ಮಾಡಿದ್ಮೇಲೆ ಅನ್ಸೋಣ ಅಂದ್ಬಿಟ್ಟು ನಾನು ಇನ್ನೂ ಅನಿಸಿಲ್ಲ, ಅಂಟಿಸ್ಬಿಟ್ಟು ಎತ್ತಿಡಬೇಕು. ಆ್ಯಂಡ್ ಇಲ್ಲಿ ಸ್ಲೀವ್ಸ್ ಕೂಡ ಅಷ್ಟೇ, ಸ್ವಲ್ಪ ಕೋಲ್ಡ್ ಶೋಲ್ಡರ್ ಥರ ಡಿಸೈನ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೂ ಚೆನ್ನಾಗಿ ಕಾಣೋದು, ಇದು ಸ್ವಲ್ಪ ಅಷ್ಟೊಂದು ಬ್ರಾಡಾಗಿ ಕಾಣೋದಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿದೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಬ್ಲೌಸ್ಗೆ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೈ ಮಾಡ್ಬೋದು. ಬೋಟ್ ನೆಕ್ ಇರೋದ್ರಿಂದ ನಾನು ಮುಂದಗಡೆ ಎರಡು ಕಡೆಯೂ ಹಾಕಿದ್ದೀನಿ, ಅದರ್ವೈಸ್ ಡೀಪ್ ಇದ್ದರೆ ಇಲ್ಲಿ ಮಾತ್ರ ಹಾಕ್ತಾರೆ, ಇಲ್ಲಿ ಹಾಕೋದಿಲ್ಲ ಅಲ್ವಾ, ಬಟ್ ಇದು ಬೋಟ್ ನೆಕ್ ಇರೋದ್ರಿಂದ ಈ ಥರ ಮಾಡಿದ್ದೀನಿ. ಪೇಡ ಮಾಡೋದಕ್ಕೆ ಒಂದು ದಪ್ಪ ತಳ ಇರುವಂಥ ಬಾಣಲಿನ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ನೆಕ್ಸ್ಟ್ ಇದಕ್ಕೆ 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಅರ್ಧ ಬಟ್ಲು ನೀರು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಹಾಗಾಗಿ ನಾನು ನಿಮಗೆ ಕರೆಕ್ಟ್ ಎಷ್ಟು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. 1/2 ಕಪ್ ಹಾಕ್ಕೊಳ್ಳಿ. ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಬೇಕು. ಈ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಅದು ಕರಗಬೇಕು, ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ, ಸಣ್ಣ ಉರಿಯಲ್ಲೇ ಕರಗಿಸ್ಬೇಕು. ಕರಗಿದ ತಕ್ಷಣವೇ ನಾನು 1 ಫುಲ್ ಬಟ್ಲಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿರೋದು ನಂದಿನಿ ಮಿಲ್ಕ್ ಪೌಡರ್, ನೀವು ಯಾವುದಾದ್ರೂ ತೊಗೊಳ್ಳಿ. ಇದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ನಾವು ಆ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪನೇ ಹಾಕ್ಕೊಳ್ತಿರೋ ಫುಲ್ ಹಾಕ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಆ್ಯಕ್ಚುಲಿ ಇದು ಸ್ಪ್ಯಾಚುಲಾದಲ್ಲಿ ತಿರುಗಿಸೋದಕ್ಕೆ ಕಷ್ಟ ಆಗುತ್ತೆ, ಗಂಟಾಗುತ್ತೆ, ಹಾಗಾಗಿ ಈ ವಿಪ್ ಬರುತ್ತಲ್ಲ ಅದರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗ್ತಾ ಇದೆ ನೋಡಿ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡಿ ಅಥವಾ ಸ್ಟೌವನ್ನು ಆಫ್ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಬೋದು, ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಅಥವಾ ಹೈ ಫ್ಲೇಮ್ ಮಾಡಿಕೊಂಡು. ಮುಂದೆನೇ ನಿಂತು ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಹಾಲು ಉಕ್ಕು ಬರುತ್ತೆ, ಉಕ್ಕು ಬಂದ ಮೇಲೆ ಅದು ಗಟ್ಟಿ ಇರುತ್ತಲ್ವಾ, ನೀರನ್ನು ಸ್ವಲ್ಪ ನಾವು ಕಡಿಮೆ ಹಾಕ್ಕೊಂಡಿರ್ತೀವಿ, ತಳ ತುಂಬ ಬೇಗ ಹಿಡಿಯುತ್ತೆ. ಹಾಗಾಗಿ ಅಕ್ಕಪಕ್ಕ ಎಲ್ಲ ತೆಗೆದು ಮತ್ತು ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಕೈ ಆಡಿಸ್ತಾ ಮುಂದೆನೇ ಇರಬೇಕು ಗಟ್ಟಿ ಆಗೋ ತನಕ. ಈಗ ನೋಡಿ ಸ್ನೇಹಿತರೆ, ಗಟ್ಟಿ ಆಗ್ತಾ ಇದೆ ಅಲ್ವಾ. ಈ ನೀರನ್ನು ನಾವು ಕಡಿಮೆ ಹಾಕ್ಕೊಂಡಿರ್ತೀವಿ, ತುಂಬ ಬೇಗ ಆಗುತ್ತೆ ಇದು. ಸೊ ಜಾಸ್ತಿ ಹಾಕ್ಬಿಟ್ಟಿದ್ರು ಟೆನ್ಷನ್ ಏನಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ ಅಷ್ಟೇ. ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಅದು ಒಂಥರ ವಾಸನೆ ಬರುತ್ತೆ. ಈಗ ನೋಡಿ ಸ್ನೇಹಿತರೆ ಹೇಗಾಗಿದೆ ಅಂಥೇಳಿ, ಕೋವಾ ಬರುತ್ತಲ್ಲ ಆ ರೀತಿಯಲ್ಲಿ ಆಗಿದೆ, ತಳ ಬಿಡ್ತಾ ಇದೆ ನೋಡಿ. ಬಟ್ ಕೈ ನಾವು ಮುಟ್ಟಿ ನೋಡಿದ್ರೆ ಅದು ಬಿಸಿ ಇರುತ್ತಲ್ವ, ಅದು ಅಂಟಂಟ್ ಅಂತ ಅನಿಸುತ್ತೆ. ಸೊ ನಾನೇನು ಮಾಡಿದೆ, ಇನ್ನು ಸ್ವಲ್ಪ ಹೊತ್ತು ಆಗಲಿ ಅಂಟಂಟ್ ಇದೆಯಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾನೆ, ಹಾಗೆ ಟ್ರೈ ಮಾಡಿದೆ. ಸೊ ಡ್ರೈ ಆದರೆ ತುಂಬ ಗಟ್ಟಿ ಆಗುತ್ತೆ ಒಣಗಿದ ಮೇಲೆ, ಐ ಮೀನ್ ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ. ಸೊ ನಾವು ಈ ಕನ್ಸಿಸ್ಟೆನ್ಸಿ ಇದ್ದಾಗಲೇ ಸ್ಟೌವನ್ನು ಆಫ್ ಮಾಡ್ಕೊಳ್ಬೇಕು. ಹೇಗೆ ಅಂದರೆ, ಎಷ್ಟು ಚೆನ್ನಾಗಿ ತಳ ಬಿಟ್ಟು ಬರುತ್ತೆ ನೋಡಿ, ಒಂದು ಮುದ್ದೆ ಮಾಡ್ಬೋದು ಇದನ್ನು. ಸೊ ಆ ರೀತಿಯಲ್ಲಿ ಆದಾಗ ಇದು ಆಗಿದೆ ಅಂತ ಅರ್ಥ. ಮುಟ್ಟು ನೋಡಿದ್ರೆ ಜಿಡ್ಡಿರುತ್ತೆ. ಸೊ ನೀವೇನು ಮಾಡಬೇಕು, ಈ ಥರ ಸ್ವಲ್ಪ
ತಗೊಂಡು ತಣ್ಣಗೆ ಮಾಡ್ಕೊಳ್ಬೇಕು. ಉಫ್ ಮಾಡಿ ತಣ್ಣಗೆ ಮಾಡಿಕೊಂಡು ಉಂಡೆ ಮಾಡಿ ನೋಡಬೇಕು. ಉಂಡೆ ಶೇಪ್ ಬರ್ತಾ ಇದೆಯಾ? ಶೇಪ್ ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ. ನಾನೀಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಬೆಚ್ಚಗಿದೆ ಅಂದಾಗ, ತುಂಬಾ ತಣ್ಣಗಾಗೋದಕ್ಕೆ ಬಿಡಬೇಡಿ. ಶೇಪ್ ಅಷ್ಟೊಂದು ಬರಲ್ಲ, ಕ್ರ್ಯಾಕ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇದು ಸ್ವಲ್ಪ ನಾವು ಮುಟ್ಬೋದು, ನಾದ್ಬೋದು, ಉಂಡೆ ಮಾಡ್ಬೋದು ಅಂತ ನಿಮ್ಗೆ ಯಾವಾಗ ಅನಿಸುತ್ತೋ ಅವಾಗ ನೀವು ಇದನ್ನು ತೆಗೆದುಕೊಂಡು ಸ್ವಲ್ಪ ನಾದ್ಕೊಳ್ಬೇಕು. ನಾದ್ಕೊಳ್ಳೋ ಮುಂಚೆ ಬೇಕಿದ್ರೆ ನೀವು ತುಂಬಾ ಅಂಟಂಟಿದೆ ಅನ್ನೋ ಹಾಗಿದ್ರೆ ಕೈಗೆ ಮತ್ತೆ ನಾದ್ಕೊಳ್ಳೋ ಅಂತ ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ ಸಾಕು. ಇನ್ನೇನು ಎಣ್ಣೆ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ, ಸವರ್ಕೊಂಡ್ರೆ ಸಾಕು. ಸೊ ಇದನ್ನು ನೀಟಾಗಿ ನಾದ್ಕೊಳ್ಬೇಕು. ಈಗ ಇದು ಪೇಡ ರೆಡಿ ಸ್ನೇಹಿತರೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು. ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಅಷ್ಟೊಂದು ಈಸಿಯಾಗಿ ರೌಂಡ್ ರೌಂಡ್ ಬರ್ತಾ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕೈಯಲ್ಲೇ ಮಾಡ್ತಾ ಇದ್ದೀನಿ. ರಿಯಲಿ ಇಟ್ ವಾಸ್ ಯಮ್ ಅಂತ ಹೇಳ್ಬೋದು. ಇದಕ್ಕೆ ಶೇಪ್ ಮಾಡೋದಕ್ಕೆ ಅಂತಲೇ ಒಂದು ಮೌಲ್ಡ್ ಬರುತ್ತೆ, ಅದನ್ನು ಬೇಕಿದ್ರೆ ನೀವು ತಂದಿಟ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ತುಂಬ ಡ್ರೈ ಆಗೋದಕ್ಕೆ ಬಿಡಬೇಡಿ, ಒಂದು ಸ್ವಲ್ಪ ನೋಡಿ. ಆಮೇಲೆ ನೀವು ಬೇಕಿದ್ರೆ ಇನ್ನೂ ತುಂಬಾ ಶೇಪ್ ಹಿಡಿತಾ ಇಲ್ಲ ಅನ್ನೋ ಹಾಗಿದ್ರೆ ಮತ್ತೊಂದು ಸಾರಿ ನೀವು ಬಿಸಿ ಮಾಡ್ಕೊಳ್ಬೋದು. ನಾನು ಹೇಳಿದ್ನಲ್ಲ, ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಡಿ, ತುಂಬಾ ಡ್ರೈ ಆಗೋದಕ್ಕೆ ಬಿಡಬೇಡಿ. ಚೆನ್ನಾಗಿರುತ್ತೆ ಸ್ನೇಹಿತರೆ, ಮಾಡಿ ನೋಡಿ. ಸ್ನೇಹಿತರೆ, ಇವದ್ರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.